ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮ್ಮ ಮಸಾಲೆ ಚಿತ್ರಾನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ನೋಡ್ಕೊಂಡು ಬರೋಣ ಹೇಗ್ ಮಾಡೋದು ಅಂತ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಈ ತರ ಒಂದು ಪಾತ್ರೆ ಇಟ್ಕೊಳ್ಬೇಕು. ಇವಾಗ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಬೇಕು ಫ್ರೆಂಡ್ಸ್. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ 1 ಸ್ಪೂನ್ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿಯೋವರೆಗೂ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಚಿಪ್ಪಟ ಅಂತ ಇದೆ. ಇವಾಗ ನಾವು ಕಡಲೆಬೀಜನ ಹಾಕ್ಕೊಳ್ಬೇಕು. ಕಡಲೆಬೀಜ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು. ಕಡಲೆಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಬೇಕು. ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪಲಾವ್ ಎಲೆ ಎಲ್ಲ ಹಾಕ್ಕೊಳ್ಬೇಕು. ಇವಾಗ ಪಲಾವ್ ಎಲೆ, ಚಕ್ರ ಮೊಗ್ಗು ಮತ್ತು ಕಸ್ತೂರಿ ಮೇಥಿ ಇರುತ್ತಲ್ವಾ, ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ ಇವಾಗ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಫ್ಲೇಮ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ನಮ್ಮನೇಲಿ ಖಾರ ಜಾಸ್ತಿ ತಿಂತಾರೆ ಅಂತ ಒಂದು 15 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೀವು ಕಮ್ಮಿ ಆಗಿದ್ರೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದು. ಇವಾಗ ಕರಿಬೇವು ಆಗ್ತಾ ಇದ್ದಾರೆ. ನೋಡಿ ಇವಾಗ ಒಂದು 2 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದಾರೆ, ಅದನ್ನ ಈ ತರ ಸ್ನ್ಯಾಚ್ ಮಾಡ್ಕೊಂಡಿದ್ದಾರೆ. ಮತ್ತೆ ಶುಂಠಿ ಕೂಡ ಈ ತರ ಜಜ್ಕೊಳ್ಬೇಕು. ಸೊ ಇವಾಗ ಅದನ್ನ ಹಾಕೊಂತ ಇದ್ದಾರೆ. ಸೊ ಅದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇವಾಗ ನೆಕ್ಸ್ಟು ಈರುಳ್ಳಿ, ಒಂದು 2 ಈರುಳ್ಳಿ ತಗೊಂಡಿದ್ದಾರೆ, ಅದನ್ನು ಹಾಕ್ಕೊತ ಇದ್ದಾರೆ. ಈರುಳ್ಳಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ತಾರೆ. ಅಂದರೆ ಬ್ರೌನ್ ಕಲರ್ ಬರಬೇಕು ಅಂತ ಏನೂ ಇಲ್ಲ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ನೀವು ನಾರ್ಮಲ್ಲಾಗಿ ಚಿತ್ರಾನ್ನ ಮಾಡ್ಕೊತೀರಲ್ವ ಫ್ರೆಂಡ್ಸ್, ಬಟ್ ಅದಕ್ಕಿಂತ ಇದು ತುಂಬ ಡಿಫ್ರೆಂಟ್ ಮತ್ತು ಟೇಸ್ಟಿ ಆಗಿರುತ್ತೆ. ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸೊ ಇವಾಗ ನೆಕ್ಸ್ಟು ಬಟಾಣಿ ಹಾಕ್ಕೊತಾ ಇದ್ದಾರೆ, ಹಸಿ ಬಟಾಣಿ ಬರುತ್ತಲ್ವ ಅದನ್ನು. ಅದೊಂದು 1/4 ಕಪ್ ಹಾಕ್ಕೊಳ್ಳಿ ಸಾಕು. ಸೊ ಇವಾಗ ಒಂದು 4 ಟೊಮೊಟೊ ಕಟ್ ಮಾಡಿದ್ದಾರೆ ಸಣ್ಣದಾಗಿ ನೋಡಿ ಈ ಥರ. ಸೊ ಇವಾಗ ಇದನ್ನು ಹಾಕ್ಕೊತ ಇದ್ದಾರೆ, ಮೀಡಿಯಮ್ ಸೈಜ್ 4 ಟೊಮೊಟೊ ಹಾಕಿದ್ದಕ್ಕೆ. ಸೊ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊತ ಇದ್ದಾರೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಉಪ್ಪು ಹಾಕ್ಕೊತ ಇದ್ದಾರೆ,
ರುಚಿಗೆ ತಕ್ಕ ತುಪ್ಪ ಕೊಡಬೇಕು. ಸೊ ಇಲ್ಲಿ ನಮ್ಮ ಅಮ್ಮ ಕಲ್ಲುಪ್ಪ ಯೂಸ್ ಮಾಡ್ತಾ ಇದ್ದಾರೆ, ನೀವು ಪುಡಿ ಉಪ್ಪು ಬೇಕಂದ್ರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ಇವಾಗ ಬೇಯೋಕ್ಕೆ ಈ ಥರ ಒಂದು ಪ್ಲೇಟ್ ಮಿಕ್ಸ್ ಬಿಟ್ಟು ಬಿಟ್ಬಿಡ್ಬೇಕು ಒಂದು 5 ಮಿನಿಟ್ಸ್. ಸೊ ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ ಟೊಮೊಟೊ. ಸೊ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು. ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಎರಡು ಸ್ಪೂನು ಅರಿಶಿನ ಹಾಕ್ಕೊಳ್ಬೇಕು, ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ಬೇಕು. ಚಿತ್ರಾನ್ನ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅರಿಶಿನ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೆಸಿಪಿ ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ. ಸೊ ನೀವು ಯಾವಾಗಲೂ ಚಿತ್ರಾನ್ನ ಮಾಡ್ತೀರಲ್ವಾ, ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಇದು. ಸೊ ಇವಾಗ ಇದು ಬೇಯೋ ಅಷ್ಟರಲ್ಲಿ ನಾವು ಬಿಸಿ ನೀರು ಇಟ್ಕೊಂಡಿದ್ದೀವಿ, ಬಿಕಾಸ್ ಬಿಸಿ ನೀರು ಹಾಕೋದ್ರಿಂದ ಅನ್ನ ಬೇಗ ಬೇಯುತ್ತೆ. ಸೊ ಇಲ್ಲಿ ನಾವು 1/4 kg ಅಕ್ಕಿ ತೊಗೊಂಡಿದ್ದೀವಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಹಾಕ್ಕೊಳ್ಬೇಕು ಇದಕ್ಕೆ. ಸೊ ಇಲ್ಲಿ ನಾವು ಕೊಲ್ಲಂ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ಕೊಲ್ಲಂ ಬುಲೆಟ್ ರೈಸ್ ಅಂತ ಸಿಗುತ್ತಲ್ವಾ, ಆ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಮಸಾಲೆಯಲ್ಲಿ ಸ್ವಲ್ಪ ಒಂದು 1 ಮಿನಿಟ್ ಹಾಗೆ ಬೇಯಬೇಕು ಅಕ್ಕಿ. ಸೊ ಅದರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಇವಾಗ 1 ಕಪ್ ಅಕ್ಕಿ ಅಂದರೆ 2 ಕಪ್ ನೀರು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ. ಸೊ ಇವಾಗ ನೀರು ಹಾಕ್ಕೊಂಡಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈಗ ಮಸಾಲೆ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಸೊ ಇವಾಗ ನಾವು ಉಪ್ಪು ಫಸ್ಟೇ ಹಾಕಿದ್ವಲ್ವಾ, ಸೊ ಇವಾಗ ನೀವು ರುಚಿ ನೋಡ್ಕೊಳ್ಬೇಕು. ರುಚಿ ನೋಡಿಕೊಂಡು ನಿಮ್ಗೆ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಳ್ಬೇಕು. ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕಿದ್ದಾರೆ ಮತ್ತೆ. ಸೊ ಇನ್ನು ಸ್ವಲ್ಪ ಕೊತ್ತಂಬರಿ ಇದ್ರ ಮೇಲೆ ಹಾಕೋಬೇಕು ಫ್ರೆಂಡ್ಸ್. ಮಸಾಲೆ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಸೊ ರೆಡಿ ಆದ್ಮೇಲೆ ಹೇಗ್ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಇವಾಗ ಅನ್ನ ಕುದಿತಾ ಇದೆ. ಇವಾಗ ಫ್ಲೇಮ್ ಫುಲ್ ಕಮ್ಮಿ ಇಟ್ಕೊಬೇಕು. ಸೊ ಇನ್ನು ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಇವಾಗ ಚಿತ್ರಾನ್ನಗೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಚಟ್ನಿ ಇಲ್ಲದೆ ಇದ್ರೂ ಚೆನ್ನಾಗಿರುತ್ತೆ. ಇವಾಗ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. 1 ಕಪ್ ಕಡಲೆ ಬೀಜ ಹಾಕ್ಕೊಳ್ಬೇಕು. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಶೇಂಗಾ ಕೆಂಪು ಬಣ್ಣ ಬರ್ತಾ ಇದೆ. ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ನೋಡಿ, ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಕು.
ಇವಾಗ ಇದೇ ಪ್ಯಾನ್ಗೆ ಒಂದು ಐದಾರು ಹಸಿಮೆಣಸಿನ್ಕಾಯಿ ಹಾಕ್ಕೊಬೇಕು. ಸೊ ಇವಾಗ ಈರುಳ್ಳಿ ಹಾಕ್ಕೊಬೇಕು. ನೀವು ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಶುಂಠಿ ಒಂದು ಎರಡು ಪೀಸ್ ಹಾಕ್ಕೊಂಡಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟ. ಸೊ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊಬೇಕು. ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದಾರೆ. ಒಂದು ನಾಲ್ಕು ಮೆಣಸು ಹಾಕ್ಕೊಂಡಿದ್ದಾರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಕೊತ್ತಂಬರಿ ಪುದೀನ ಹಾಕ್ಕೊಬೇಕು. ಕೊತ್ತಂಬರಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ಹುಣಸೆಹಣ್ಣು ಹಾಕ್ಕೊಬೇಕು. ನೀವು ಹುಳಿ ಜಾಸ್ತಿ ತಿನ್ನೋ ಆಗಿದ್ರೆ ಜಾಸ್ತಿನೇ ಹುಣಸೆಹಣ್ಣು ಹಾಕ್ಕೊಬೋದು. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ನಾವು ಕಡಲೆ ಬೀಜ ಹಾಕ್ಕೊಂಡಿದ್ದೀವಿ, ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಬೇಕು. ಸೊ ಇವಾಗ ಇದನ್ನು ರುಬ್ಕೊಂಡು ಬರಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಚಟ್ನಿ ಇರಬೇಕು. ಸೊ ನೀವು ಇದನ್ನು ಒಗ್ಗರಣೆ ಬೇಕಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಕೊಬೋದು. ಸೊ ಇವಾಗ ಬನ್ನಿ, ಚಿತ್ರಾನ್ನ ರೆಡಿಯಾಗಿದೆ. ಸೊ ಚಿತ್ರಾನ್ನ ನೋಡ್ಕೊಂಡು ಬರೋಣ ಹೇಗೆ ರೆಡಿಯಾಗಿದೆ ಅಂತ. ಸೊ ನೋಡಿ, ಫೈನಲಾಗಿ ಚಿತ್ರಾನ್ನ ರೆಡಿಯಾಗಿದೆ. ನೋಡಿ ಎಷ್ಟು ಎಮ್ಮೆಯಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಸೊ ಮಸಾಲೆ ಚಿತ್ರಾನ್ನಕ್ಕೆ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ ಫ್ರೆಂಡ್ಸ್, ಈಗ ಮಸಾಲೆ ಚಿತ್ರಾನ್ನ ಮತ್ತು ಶೇಂಗಾ ಚಟ್ನಿ ಮಾಡೋದು ಅಂತ. ಸೊ ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ರೆಸಿಪಿನ ನೀವು ಟ್ರೈ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರೆಸಿಪಿ ಕಲ್ತ್ಕೊಳ್ಳೋ ಥರ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇ ಕಮೆಂಟ್ ಮಾಡ್ತೀರಾ ಟ್ರೈ ಮಾಡಿದ್ಮೇಲೆ ತುಂಬ ಟೇಸ್ಟಿಯಾಗಿತ್ತು ಅಂತ. ಫ್ರೆಂಡ್ಸ್, ಹೇಗೆ ಮಸಾಲೆ ಚಿತ್ರಾನ್ನ ಮಾಡೋದು ಅಂತ. ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನೀವು ನೋಡಬೇಕು ಅಂತಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.